ವಿದ್ಯಾರ್ಥಿಗಳು ನಿಮಗೆ ಮಾಡ್ತಾ ಇದ್ರಂತೆ ಸರ್ ಏನು ಚಲನೆ ಪಾಠ ಆದಮೇಲೆ ನೀವು ಯಾವುದೇ 9ನೇ ತರಗತಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಹಾಕಿಲ್ಲ. 10th ಅಲ್ಲಿ ಒಂದು ಸ್ವಲ್ಪ ಬ್ಯುಸಿ ಇದೆ, ಅದಕ್ಕೆ ವಿಡಿಯೋಗಳನ್ನು ಹಾಕೋಕ್ಕಾಗಿಲ್ಲ. ಆಮೇಲೆ ಬಲ ಮತ್ತು ಚಲನೀಯ ನಿಯಮಗಳನ್ನು ಥೇರಿ ಏನಿದೆ ಅದು ಆಲ್ರೆಡಿ ನಿಮ್ಮ ಸ್ಕೂಲ್ಗಳಲ್ಲಿ ನಿಮ್ಮ ಟೀಚರ್ಸ್ ಹಾಕಿರ್ತಾರೆ, ಹೌದಾ? ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ನ್ಯೂಮರಿಕಲ್ಸ್ಗಳನ್ನು ಲೆಕ್ಕಗಳನ್ನು ಬಿಡಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ನಿಮಗೇನಾದರೂ ಬಲ ಮತ್ತು ಚಲನೀಯ ನಿಯಮಗಳಿಗೆ ಸಂಬಂಧಪಟ್ಟಂತೆ ಸರ್ ಒಂದು ಏನು ಒಂದು ಅಥವಾ ಎರಡು ಕ್ಲಾಸು ಅದರ ಏನು ಥೇರಿ ಏನಿದೆಯಲ್ಲ, ಹೌದಾ, ಥೇರಿ ವಿಡಿಯೋ ಮಾಡಿ ಹಾಕುವಂಥ ಕೆಲಸ ಮಾಡಿರಿ ಅಂತ ರಿಪ್ಲೈ ಮಾಡಿರಿ. ನಾನು ಬೇಕಂದರೆ ಅದನ್ನು ಮಾಡಿ ಹಾಕುವಂಥ ಕೆಲಸ ಮಾಡ್ತೀನಿ, ಹೌದಾ? ಈಗ ಈ ಕ್ಲಾಸಲ್ಲಿ ನಾನು ಲೆಕ್ಕಗಳನ್ನು ಬಿಡಿಸುವಂಥ ಕೆಲಸ ಮಾಡ್ತೀನಿ. ಮುಖ್ಯವಾಗಿ ಈ ಚಾಪ್ಟ್ರು ಬಲ ಮತ್ತು ಚಲನೆಯ ನಿಯಮಗಳ ಮೇಲೆ ನಿಂತಿದೆ, ಹೌದಾ? ಹಂಗಾದ್ರೆ ಕಾಯದ ಮೇಲೆ ಪ್ರಯೋಗವಾದಂತಹ ಬಲ ಏನೇನು ಬದಲಾವಣೆಗಳನ್ನು ತರಬಲ್ಲದು? ಒಂದು ಏನು ಭೂಮಿಯ ಮೇಲೆ ಚಲಿಸುತ್ತಿರುವಂತಹ ಚೆಂಡು ನಿಶ್ಚಲ ಸ್ಥಿತಿಗೆ ಬರಲಿಕ್ಕೆ, ಆಮೇಲೆ ಭೂಮಿ ಮೇಲಿರುವ ಕಾಯಗಳು ಕೆಲವು ಕಾಯಗಳು ಚಲಿಸ್ತಾ ಇರಲಿಕ್ಕೆ, ಹೌದಾ, ಕಾರಣ ಬಲ ಪ್ರಯೋಗಿಸಲ್ಪಟ್ಟಿದೆಯೋ ಬಲ ಪ್ರಯೋಗಿಸಲ್ಪಟ್ಟಿಲ್ವೋ ಅನ್ನೋದು ನಿರ್ಧರಿಸ್ತದೆ. ಹಂಗಾದ್ರೆ ಚಲನೀಯ ನಿಯಮಗಳು ಏನು ಮೂರು ಚಲನೀಯ ನಿಯಮಗಳು ಬರ್ತಾವೆ. ಒಂದನೇ ನಿಯಮ ಏನಪ್ಪಾ ಅಂದ್ರೆ ಜಡತ್ವಕ್ಕೆ ಸಂಬಂಧಪಟ್ಟಿದೆ. ಏನಪ್ಪಾ ಅಂದ್ರೆ ಕಾಯದ ಮೇಲೆ ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಅದು ತನ್ನ ನಿಶ್ಚಲ ಸ್ಥಿತಿಯಲ್ಲಿ ಒಂದು ನಿಶ್ಚಲ ಸ್ಥಿತಿಯಲ್ಲಿರುವಂತಹ ಕಾಯದ ಮೇಲೆ ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಅದು ತನ್ನ ನಿಶ್ಚಲ ಸ್ಥಿತಿಯಲ್ಲಿಯೇ ಮುಂದುವರಿತದ, ಅಥವಾ ಒಂದು ಚಲಿಸುತ್ತಿರುವಂತಹ ಕಾಯ ಬಾಹ್ಯ ಬಲ ಪ್ರಯೋಗವಾಗದ ಹೊರತು ತನ್ನ ಚಲನೆಯ ಸ್ಥಿತಿಯಲ್ಲಿಯೇ ಮುಂದುವರಿತದೆ. ಇದು ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ. ನಿಮ್ಮ ಥಿಯರಿ ಸರ್ ಹೇಳಿದ್ರೆ ಅದು ನಿಮ್ಗೆ ಗೊತ್ತಿರ್ತದೆ. ಇನ್ನು ಎರಡನೇ ನಿಯಮ ಏನಿದೆಪ್ಪಾ, ಏನಪ್ಪಾ ಅಂದ್ರೆ ಕಾಯದ ಮೇಲೆ ಪ್ರಯೋಗಿಸಲ್ಪಟ್ಟಂತ ಬಲ ಅದರ ವೇಗೋತ್ಕರ್ಷಕ್ಕೆ ನೇರ ಅನುಪಾತದಲ್ಲಿರ್ತದ ಮತ್ತು ಅದರ ರಾಶಿಗೆ, ಕಾಯದ ಮೇಲೆ ಪ್ರಯೋಗಿಸಲ್ಪಟ್ಟಂತ ಬಲ ರಾಶಿಗೆ ವಿಲೋಮ ಅನುಪಾತದಲ್ಲಿರ್ತದ. ಇದನ್ನ ಇನ್ನೊಂದು ಅರ್ಥದಲ್ಲೂ ನಾವು ಹೇಳ್ಬೋದು, ಯಾವ ರೀತಿಯಾಗಿ ಸಂವೇಗ ಬದಲಾವಣೆಯ ದರವೇ ನ್ಯೂಟನ್ನ ಚಲನೆಯ ಎರಡನೇ ನಿಯಮ. ಹಂಗಾದ್ರೆ ಸಂವೇಗ ಅಂದ್ರೆ ಏನು? ಸಂವೇಗ ರಾಶಿ ಮತ್ತು ವೇಗಗಳ ಗುಣಲಬ್ಧ. ಸಂವೇಗನು ರಾಶಿ ಮತ್ತು ವೇಗಗಳ ಗುಣಲಬ್ಧ, ಹೌದಾ? ಇದು ನ್ಯೂಟನ್ನ ಚಲನೆಯ ಮೂರನೇ ನಿಯಮ. ನ್ಯೂಟನ್ನ ಚಲನೆಯ ಮೂರನೇ ನಿಯಮ ಏನ್ ಹೇಳ್ತದೆ ಅಂದ್ರೆ ಆಕ್ಷನ್ ಅಂಡ್ ರಿಯಾಕ್ಷನ್ ಈಕ್ವಲ್ ಅಂಡ್ ಅಪೋಸಿಟ್ ಫೇಮಸ್ ರೂಲ್. ಅದು ಏನಪ್ಪಾ ಅಂದ್ರೆ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಸಮ ಮತ್ತು ವಿರುದ್ಧವಾಗಿರ್ತಾವ. ಸೊ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಏನಾಗಿರ್ತಾವ? ಸಮ ಮತ್ತು ವಿರುದ್ಧವಾಗಿರ್ತಾವ, ಹೌದಾ? ನಾನು ಮೊದಲೇ ಹೇಳ್ದಂಗೆ ನಿಮ್ಗೆ ಅವಶ್ಯಕತೆ ಥಿಯರಿ ಅವಶ್ಯಕತೆ ಇದೆ ಸರ್, ಅದು ಕೊಟ್ಟಂತ ಎಕ್ಸಾಂಪಲ್ಸ್ ಅದನ್ನ ಸ್ವಲ್ಪ ವಿವರವಾಗಿ, ಯಾಕಂದ್ರೆ FSMA ಗಣಿತೀಯವಾಗಿ ಸೂತ್ರೀಕರಿಸೋದು ಹೇಗೆ ಇಂತ ಈ ಕೆಲವು ಅಂಶಗಳನ್ನು ಕೊಟ್ಟಿದ್ದಾರೆ. ನಿಮ್ಗೆ ಬೇಕಂದ್ರೆ ಒಂದು ಎರಡು ವಿಡಿಯೋಗಳನ್ನ ಮಾಡಿ ಅದ್ರ ಥಿಯರಿಯನ್ನು ಕಂಪ್ಲೀಟ್ ಮಾಡುವಂತ ಕೆಲಸ ಮಾಡ್ತೀನಿ. ನೀವು ನನಗೆ ರಿಪ್ಲೈ ಮಾಡಿ ತಿಳಿಸ್ಬೇಕು ಬೇಕಂತಂದ್ರೆ. ಅದ ಈಗ ಲೆಕ್ಕಗಳನ್ನ ಪ್ರಾರಂಭಿಸೋಣ. ಬಹಳ ಸಿಂಪಲ್ ಆದಂತ ಲೆಕ್ಕಗಳಿದೆ, ಈ ಲೆಕ್ಕಗಳಲ್ಲಿ ಏನೂ ಇಲ್ಲ. ಒಂದೊಂದಾಗಿ ಏನ್ ಮಾಡ್ತಾ ಹೋಗೋಣ ಅಂದ್ರೆ ಬಿಡಿಸ್ತಾ ಹೋಗೋಣ. ನೋಡ್ರಿ, ರಾಶಿ 5 kg ಇರುವ ವಸ್ತುವಿನ ಮೇಲೆ 2 ಸೆಕೆಂಡ್ಗಳ ಕಾಲ ಒಂದು ಸ್ಥಿರ ಬಲ ಏನಾಗ್ತಾ ಇದೆ ಅಂದ್ರೆ ವರ್ತಿಸ್ತಾ ಇದೆ. ಇದರಿಂದ ಆ ವಸ್ತುವಿನ ವೇಗವು 3 m/s ಇಂದ 7 m/s ಗೆ ವರ್ಧಿಸಲ್ಪಡುತ್ತದೆ. ಹಾಗಾದ್ರೆ ಪ್ರಯೋಗಿಸಲ್ಪಟ್ಟ ಬಲದ ಮೌಲ್ಯವೆಷ್ಟು? ಇದೇ ಬಲವು ಸುಮಾರು 5 ಸೆಕೆಂಡ್ಗಳ ಕಾಲ ವರ್ತಿಸಲ್ಪಟ್ರೆ ಆ ವಸ್ತುವಿನ ಅಂತಿಮ ವೇಗ ಎಷ್ಟಿರ್ತದ? ಹೌದಾ, ಯಾವ್ಯಾವ ಅಂಶಗಳನ್ನು ಕೊಟ್ಟಿದ್ದಾರೆ, ಯಾವ್ಯಾವ ಅಂಶಗಳನ್ನ ಕಂಡುಹಿಡಿಯಬೇಕಾಗಿತ್ತು, ಕೊಟ್ಟಂತ ದತ್ತಾಂಶಗಳನ್ನ ನೋಡ್ಕೊಂಡ್ರನ್ನ. ಹೌದಾ, ಕಾಯದ ರಾಶಿಯನ್ನು ಕೊಟ್ಟಿದ್ದಾರೆ ಎಷ್ಟು, m = 5 kg. ಆಮೇಲೆ ಕಾಯ ಮೊದಲು ಕಾಯ ತೆಗೆದುಕೊಂಡಂತ ವೇಳೆಯನ್ನು ಕೊಟ್ಟಿದ್ದಾರೆ ಎಷ್ಟಿದೆಪ್ಪ ಅಂದ್ರೆ 2 ಸೆಕೆಂಡ್. ಆಮೇಲೆ ಕಾಯದ ಆರಂಭಿಕ ವೇಗವನ್ನು ಕೊಟ್ಟಿದ್ದಾರೆ ಎಷ್ಟು, 3 m/s. ಕಾಯದ ಅಂತಿಮ ವೇಗವನ್ನು ಕೊಟ್ಟಿದ್ದಾರೆ v = 7 m/s. ಹಂಗಾದ್ರೆ ಏನ್ ಕಂಡಿಡಿ ಅಂತ ಹೇಳಿದಾರೆ ಅಂದ್ರೆ ಬಲ ಕಂಡಿಡಿ ಅಂತ ಹೇಳ್ತಾರೆ. F = ?. ಆಮೇಲೆ ಎರಡನೇ ಕೇಸ್ ಅಲ್ಲಿ ಏನಪ್ಪಾ ಅಂದ್ರೆ 5 ಸೆಕೆಂಡ್ ಕಾಲ ಅಷ್ಟೇ ಪ್ರಮಾಣದ ಬಲ ವರ್ತಿಸಲ್ಪಟ್ರೆ ಉಂಟಾಗುವಂತ ಅಂತಿಮ ವೇಗವನ್ನ ಕಂಡಿಡಿ ಅಂತ ಹೇಳಿದ್ದಾರೆ. ಹಂಗಾದ್ರೆ F = ? p = ? ಇನ್ನ ನಾವು ಇಲ್ಲಿ ಬಳಸುವಂತ ಸೂತ್ರ ಯಾವ್ದಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಯಾವುದು, ನ್ಯೂಟನ್ನ ಚಲನೆ ಎರಡನೇ ನಿಯಮಕ್ಕೆ ಸಂಬಂಧಪಟ್ಟಂತೆ F = ME. ಹಂಗಾದ್ರೆ ಎ ಅನ್ನ ವಿಸ್ತರಿಸಿ ಬರೆದಾಗ v - u/t. ಹಂಗಾದ್ರೆ F = ಎಂ ಎಷ್ಟು ಇದೆ, 5 kg. ಆಮೇಲೆ ವಿ ಎಷ್ಟು ಇದೆ, 7, ಹೌದಾ? ಆಮೇಲೆ ಯು ಎಷ್ಟಿದೆ, 3, ಡಿವೈಡೆಡ್ ಬೈ ಟಿ ಎಷ್ಟಿದೆ, 2. ಎಷ್ಟಿದೆ, 2. ಹಂಗಾದ್ರೆ F = 5 × 7 ರಲ್ಲಿ 3 ಹೋದ್ರೆ
ನಾಲ್ಕು ನಾಲ್ಕು ಡಿವೈಡೆಡ್ ಬೈ ಎರಡು ಹಂಗಾದ್ರೆ ಏನು ಉಳಿತದೆ ಐದು ಇಂಟು ಎರಡು ಉಳಿತದೆ ಹಂಗಾದ್ರೆ ಎಫ್ ಇಸ್ ಈಕ್ವಲ್ ಟು ಹತ್ತು ನ್ಯೂಟನ್ ಎಫ್ ಅನ್ನು ಕಂಡುಹಿಡಿದ್ವಿ ಕಾಯದ ಮೇಲೆ ಪ್ರಯೋಗಿಸಲ್ಪಟ್ಟಂತ ಬಲ ಎಷ್ಟು ಹತ್ತು ನ್ಯೂಟನ್ ಇನ್ನ ಏನಪ್ಪ ಅಂದ್ರೆ ಇದೇ ಸೂತ್ರ ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ವಿ ಮೈನಸ್ ಯು ಬೈ ಟಿ ಇದೇ ಸೂತ್ರ ನಾವು ವಿ ಅನ್ನ ಕಂಡುಹಿಡಿಬೇಕಾದ್ರೆ ಅಲ್ಟರ್ ಆಗ್ತದೆ ಹೆಂಗ್ ಅಲ್ಟರ್ ಆಗ್ತದೆ ಅಂದ್ರೆ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎಫ್ ಟಿ ಡಿವೈಡೆಡ್ ಬೈ ಎಂ ಅಂತ ಸೂತ್ರ ಆಗ್ತದೆ ಎಫ್ ಟಿ ಡಿವೈಡೆಡ್ ಬೈ ಎಂ ಅಂತ ಸೂತ್ರ ಹಂಗಾದ್ರೆ ವಿ ಕಂಡುಹಿಡಿಬೇಕಾಗಿದೆ ನಮ್ಗೆ ಯು ಗೊತ್ತಿದೆ ಎಷ್ಟು ಮೂರು ಮೀಟರ್ ಪರ್ ಸೆಕೆಂಡ್ ಪ್ಲಸ್ ಎಫ್ ಎಷ್ಟಿದೆ ಹತ್ತು ನ್ಯೂಟನ್ ಇಂಟು ಎಷ್ಟು ಟಿ ಎಷ್ಟಿದೆ ಐದು ಸೆಕೆಂಡ್ ಯಾಕೆ ಎರಡನೇ ವೇಳೆ ಕಾಯ ಐದು ಸೆಕೆಂಡ್ಗಳ ಕಾಲ ಅದೇ ಸೇಮ್ ಬಲ ಪ್ರಯೋಗಿಸಲ್ಪಟ್ರೆ ಅಂತಿಮ ವೇಗ ಎಷ್ಟಾಗ್ತದೆ ಅಂತ ಕೇಳಿದ್ದಾರೆ ಹಂಗಾದ್ರೆ ಎಫ್ ಟಿ ಡಿವೈಡೆಡ್ ಬೈ ಎಂ ಎಫ್ ಟಿ ಡಿವೈಡೆಡ್ ಬೈ ಎಂ ಎಂ ಎಷ್ಟಿದೆ ಐದು ಹಂಗಾದ್ರೆ ಬಿ ಇಸ್ ಈಕ್ವಲ್ ಟು ಮೂರು ಪ್ಲಸ್ ಹತ್ತೈದು ಐವತ್ತು ಐವತ್ತು ಡಿವೈಡೆಡ್ ಬೈ ಐದು ಐದು ಒಂದನೇ ಐದು ಹತ್ತನೇ ಹಂಗಾದ್ರೆ ವಿ ಇಸ್ ಈಕ್ವಲ್ ಟು ಹದಿಮೂರು ಮೀಟರ್ ಪರ್ ಸೆಕೆಂಡ್ ಅಂತಿಮ ವೇಗ ಎಷ್ಟು ಕಾಯದ ನೋಡ್ರಿ ಇದೇ ಬಲವು ಸುಮಾರು ಐದು ಸೆಕೆಂಡ್ಗಳ ಕಾಲ ವರ್ತಿಸಬೇಕಲ್ಪಟ್ರೆ ಆ ವಸ್ತುವಿನ ಅಂತಿಮ ವೇಗ ಎಷ್ಟಿರ್ತದೆ ಅಂದ್ರೆ ಹದಿಮೂರು ಮೀಟರ್ ಪರ್ ಸೆಕೆಂಡ್ ಎಷ್ಟು ಹದಿಮೂರು ಮೀಟರ್ ಪರ್ ಸೆಕೆಂಡ್ ವೆರಿ ಸಿಂಪಲ್ ಆದಂತಹ ಲೆಕ್ಕ ಏನು ನೆಕ್ಸ್ಟ್ ಲೆಕ್ಕವನ್ನು ನೋಡೋಣ ನೋಡ್ರಿ ಎರಡನೇ ಲೆಕ್ಕ ಏನಿದೆಪ್ಪ ಅಂದ್ರೆ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಹೆಚ್ಚಿನ ಬಲದ ಅಗತ್ಯತೆ ಇದೆ ಎರಡು ಸಂದರ್ಭಗಳನ್ನು ಕೊಟ್ಟಾರ ಎರಡು ಸಂದರ್ಭಗಳಲ್ಲಿ ಎರಡು ಬೇರೆ ಬೇರೆ ಕಾಯಗಳಿದಾವ ಎರಡು ಬೇರೆ ಬೇರೆ ವೇಗೋತ್ಕರ್ಷಗಳಿದಾವ ಹೌದಾ ಹಂಗಾದ್ರೆ ಎರಡು ಕೇಸ್ಗಳಲ್ಲಿ ಯಾವುದರಲ್ಲಿ ಹೆಚ್ಚಿನ ಬಲದ ಅಗತ್ಯತೆ ಇದೆ ಅಂತ ಕೇಳ್ತಾರೆ ಹಂಗಾದ್ರೆ ಎರಡು ಕಾಯಗಳಿದಾವ ಅಂದ್ರೆ ನಾನು ಒಂದು ಕಾಯವನ್ನು ಎಂ ಒನ್ ಅಂತ ಗೊತ್ತೀನಿ ಎಂ ಒನ್ ರಾಶಿ ಎಷ್ಟಿದೆ ಎರಡು ಕೇಸ್ ಆಮೇಲೆ ಅದರ ಮೇಲೆ ಪ್ರಯೋಗವಾಗುತ್ತಿರುವಂತಹ ವೇಗೋತ್ಕರ್ಷ ಏವನ್ ಅಂತ ಗೊತ್ತೀನಿ ಎಷ್ಟಿದೆ ಅಂದ್ರೆ ಫೈವ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷ ನೆಕ್ಸ್ಟ್ ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಇನ್ನೊಂದು ಕಾಯ ಇದೆ ಅದರ ರಾಶಿ ನಾನು ಎಂ ಟು ಅಂತ ಗೊತ್ತೀನಿ ಎಂ ಟು ನಾಲ್ಕು ಕೆಜಿ ಆಮೇಲೆ ಅದರ ಮೇಲೆ ಪ್ರಯೋಗವಾಗುತ್ತಿರುವಂತಹ ವೇಗೋತ್ಕರ್ಷ ಎ ಟು ಅಂತ ತಗೋತೀನಿ ಅದನ್ನ ಎಷ್ಟಿದೆಯಪ್ಪ ಅಂದ್ರೆ ಎರಡು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ ಹಂಗಾದ್ರೆ ಎಫ್ ಒನ್ ಮತ್ತು ಎಫ್ ಟು ಗಳನ್ನ ಕಂಡುಹಿಡಿಯಬೇಕಾಗಿದೆ ಎಫ್ ಒನ್ ಮತ್ತು ಎಫ್ ಟು ಗಳನ್ನ ಕಂಡುಹಿಡಿದು ಈ ಎಫ್ ಒನ್ ಮತ್ತು ಎಫ್ ಟು ಗಳಲ್ಲಿ ಯಾವುದರ ಮೇಲೆ ಹೆಚ್ಚು ಬಲ ಪ್ರಯೋಗ ಆಗ್ತಾ ಇದೆ ಅನ್ನೋದ ಪತ್ತೆ ಹಚ್ಚಬೇಕಾಗಿದೆ ಹಂಗಾದ್ರೆ ಎಫ್ ಒನ್ ಇಸ್ ಈಕ್ವಲ್ ಟು ಎಂ ಒನ್ ಎ ಒನ್ ಎಂ ಒನ್ ಎ ಒನ್ ಹಂಗಾದ್ರೆ ಎಫ್ ಒನ್ ಇಸ್ ಈಕ್ವಲ್ ಟು ಎಂ ಎಷ್ಟಿದೆ ಎರಡು ಇಂಟು ಎ ಎಷ್ಟಿದೆ ಐದು ಹಂಗಾದ್ರೆ ಎಫ್ ಒನ್ ಇಸ್ ಈಕ್ವಲ್ ಟು ಹತ್ತು ನ್ಯೂಟನ್ ಹತ್ತು ನ್ಯೂಟನ್ ಇದರ ಮೇಲೆ ಪ್ರಯೋಗವಾಗುತ್ತಿರುವಂತಹ ಬಲ ಇನ್ನ ಎಫ್ ಟು ಎಫ್ ಟು ಎಷ್ಟಿದೆ ಎಫ್ ಟು ಇಸ್ ಈಕ್ವಲ್ ಟು ಎಂ ಟು ಇಂಟು ಎಂ ಟು ಇಂಟು ಎ ಟು ಹಂಗಾದ್ರೆ ಎಫ್ ಟು ಇಸ್ ಈಕ್ವಲ್ ಟು ಎಂ ಟು ಎಷ್ಟಿದೆ ನಾಲ್ಕು ಕೆ ಜಿ ಇದೆ ಇಂಟು ಎ ಟು ಟೂ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಹಂಗಾದ್ರೆ ಎಫ್ ಟು ಎಷ್ಟಾಗ್ತದೆ ಎಂಟು ನ್ಯೂಟನ್ ಹಂಗಾದ್ರೆ ಎರಡೂ ಕಾಯಗಳಲ್ಲಿ ಹೆಚ್ಚಿನ ಬಲ ಪ್ರಯೋಗ ಯಾವ್ದು ಆಗ್ತದ ಮೇಲೆ ಆಗ್ತಾ ಇದೆ ಅಂದ್ರೆ ಎಫ್ ಒನ್ ಇಸ್ ಗ್ರೇಟರ್ ದೆನ್ ಎಫ್ ಟು ಆದ್ದರಿಂದ ಯಾವ ಕಾಯ ಎರಡು ಕೆಜಿ ದ್ರವ್ಯರಾಶಿ ಹೊಂದಿದೆ ದ್ರವ್ಯರಾಶಿ ಮತ್ತು ಏನು ಐದು ಮೀಟರ್ ಪರ್ ಸೆಕೆಂಡ್ ಐದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷ ಹೊಂದಿದೆ ವೇಗೋತ್ಕರ್ಷ ಹೊಂದಿದೆ ಅದರ ಮೇಲೆ ಬಲಪ್ರಯೋಗದ ಅಗತ್ಯತೆ ಹೆಚ್ಚಿದೆ ಯಾಕೆ ಅದಕ್ಕೆ ಎಷ್ಟು ಬಲ ಬೇಕಾಗಿದೆ ಹತ್ತು ನ್ಯೂಟನ್ ಹೌದಾ ಎರಡಕ್ಕೆ ಎಷ್ಟು ಬಲ ಬೇಕಾಗಿದೆ ಎಂಟು ನ್ಯೂಟನ್ ಅಂದ್ರೆ ಎರಡರಲ್ಲಿ ಯಾವ್ದಕ್ಕೆ ಹೆಚ್ಚಿನ ಬಲದ ಅಗತ್ಯತೆ ಇದೆ
10 ನ್ಯೂಟನ್ ಅಂತಿದಂತ ಮೊದಲೇ ಏನು F1 M1 A1 ಈ ಕಾಯಗಳ ಮೇಲೆ ಬಲದ ಅಗತ್ಯತೆ ಏನಿದೆ ಹೆಚ್ಚಿದೆ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ನೋಡಿ ನೆಕ್ಸ್ಟ್ ಲೆಕ್ಕ ಏನಿದೆಪ್ಪ ಅಂದ್ರೆ ಮೋಟಾರು ಕಾರ್ ಒಂದು 108 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುತ್ತಿದ್ದು ಬ್ರೇಕ್ ಹಾಕಿದಾಗ 4 ಸೆಕೆಂಡ್ಗಳಲ್ಲಿ ನಿಶ್ಚಲ ಸ್ಥಿತಿಗೆ ಬರುತ್ತದೆ ಅದರಲ್ಲಿರುವ ಪ್ರಯಾಣಿಕರು ಸೇರಿ ಕಾರಿನ ದ್ರವ್ಯರಾಶಿ 1000 ಕೆಜಿ ಹಾಗಾದ್ರೆ ಬ್ರೇಕ್ ನ ಮೇಲೆ ಬೀರಲ್ಪಟ್ಟಂತ ಬಲದ ಪ್ರಮಾಣ ಎಷ್ಟು ಏನು ಕಂಡುಹಿಡಿದಿದ್ದಾರೆ ಬಲದ ಪ್ರಮಾಣ ಎಷ್ಟು ಬ್ರೇಕ್ ನ ಮೇಲೆ ಬೀರಲ್ಪಟ್ಟಂತ ಬಲದ ಪ್ರಮಾಣ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಮೋಟಾರ್ ಕಾರು ಏನಪ್ಪಾ ಅಂದ್ರೆ ಆರಂಭಿಕ ವೇಗ ಕೊಟ್ಟಿದ್ದಾರೆ ಎಷ್ಟು 108 ಕಿಲೋಮೀಟರ್ ಪರ್ ಅವರ್ 108 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುತ್ತದೆ ಆಮೇಲೆ ವೇಳೆ ಕೊಟ್ಟಿದ್ದಾರೆ t equal to ಎಷ್ಟುಪ್ಪಾ ಅಂದ್ರೆ 4 ಸೆಕೆಂಡ್ ಹೌದಾ ಆಮೇಲೆ ಕಾರು ನಿಶ್ಚಲ ಸ್ಥಿತಿಗೆ ಬರ್ತದ ನಿಶ್ಚಲ ಸ್ಥಿತಿಗೆ ಬರ್ತಾ ಇದೆ ಅಂದ್ರೆ ಏನು v equal to 0 ಮೀಟರ್ ಪರ್ ಸೆಕೆಂಡ್ ಹಾಗಾದ್ರೆ ಕಾರಿನ ದ್ರವ್ಯರಾಶಿಯನ್ನು ಕೂಡ ಕೊಟ್ಟಿದ್ದಾರೆ ಎಷ್ಟಿದೆ m equal to 1000 ಕೆಜಿ m equal to 1000 ಕೆಜಿ ಹೌದಾ ಹಾಗಾದ್ರೆ ನೋಡಿ ಲಕ್ಷ ಕೊಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಟೈಮ್ ಅನ್ನು ಸೆಕೆಂಡ್ ಅಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ಇದನ್ನು ಕೂಡ ಏನು ಮಾಡ್ತೀವಿ ಅಂದ್ರೆ ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಕೊಂಡ್ಬಿಡೋಣ ಮೀಟರ್ ಪರ್ ಸೆಕೆಂಡ್ ಗೆ 108 * ಕಿಲೋಮೀಟರ್ ಅಂದ್ರೆ 1000 ಮೀಟರ್ ಡಿವೈಡೆಡ್ ಬೈ ಅವರ್ ಅಂದ್ರೆ 3600 ಸೆಕೆಂಡ್ 3600 ಸೆಕೆಂಡ್ ಹಾಗಾದ್ರೆ 0 ಕ್ಯಾನ್ಸಲ್ ಆಗ್ತದೆ 0 ಕ್ಯಾನ್ಸಲ್ ಆಗ್ತದೆ 0 ಕ್ಯಾನ್ಸಲ್ ಆಗ್ತದೆ 0 ಕ್ಯಾನ್ಸಲ್ ಆಗ್ತದೆ ಹಾಗಾದ್ರೆ u 1080 1080 ಡಿವೈಡೆಡ್ ಬೈ 36 ಡಿವೈಡ್ ಬೈ 36 ಹಾಗಾದ್ರೆ 36 ಮೂರಲೆ 36 ಒಂದಲೇ 36 ಮೂರಲೆ 108 ಆಸ್ ಇಟ್ ಇಸ್ 30 ಹಾಗಾದ್ರೆ u 30 ಮೀಟರ್ ಪರ್ ಸೆಕೆಂಡ್ ನಾವು ಏನು ಕಂಡುಹಿಡಿದ್ವಿಪ್ಪ ಅಂದ್ರೆ ಆರಂಭಿಕ ವೇಗ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕಂಡುಹಿಡಿದ್ವಿ ಇನ್ನ ಸೂತ್ರ ಏನಿದೆ ಫಲವನ್ನ ಕಂಡುಹಿಡಿಬೇಕಾದ್ರೆ f m v u t ಅಂದ್ರೆ f m v u t ಹಾಗಾದ್ರೆ f m ಎಷ್ಟಿದೆ 1000 kg ಗೊತ್ತಾ v ಎಷ್ಟಿದೆ ಅಂತಿಮ ವೇಗ v 0 30 ಹೌದಾ ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 4 ಹಾಗಾದ್ರೆ f is equal to ಏನು 0 minus 30 minus 30 minus 30 into 1000 minus 30000 30000 divided by 4 ಹಾಗಾದ್ರೆ ಏನು 1 ಲೇ ಮಾರೆ ಎಷ್ಟು 7500 7500 ಯಾಕಂದ್ರೆ 30000 ಅಲ್ಲ ಅರ್ಧ ಎಷ್ಟು 10000 10000 ಅರ್ಧ ಎಷ್ಟು 7500 ಹಾಗಾದ್ರೆ f is equal to minus 7500 ನ್ಯೂಟನ್ ನೋಡ್ರಿ ಏನಪ್ಪಾ ಅಂದ್ರೆ ಮೋಟಾರ್ ಕಾರ್ ಒಂದು 108 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸ್ತಾ ಇದೆ ಬ್ರೇಕ್ ಹಾಕಿದಾಗ ಅದು ನಿಶ್ಚಲ ಸ್ಥಿತಿಗೆ ಬರ್ತದೆ ಅಂದ್ರೆ ಕಾರ್ ಚಲಿಸುತ್ತಿರುವಂತ ವೇಗದಲ್ಲಿ ಕಾರ್ ನಿಶ್ಚಲಿಸ್ತದ ಬ್ರೇಕ್ ಹಾಕಿದಾಗ ಅದರ ವಿರುದ್ಧ ದಿಕ್ಕಿನಲ್ಲಿ ಏನಾಗ್ತದೆ ಬಲ ಪ್ರಯೋಗ ಆಗ್ತದೆ ಹಂಗ್ರೆ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗ ಆದ್ರೆ ಅದು ವೇಗೋತ್ಕರ್ಷ ಅಲ್ಲ ಅದು ವೇಗಾಪಕರ್ಷ ವೇಗಾಪಕರ್ಷ ಆನ್ಸರ್ ಏನ್ ಬರ್ತದೆ ಮೈನಸ್ ಬರ್ತದೆ ಹಂಗಾದ್ರೆ ಅದರಲ್ಲಿರುವಂತ ಪ್ರಯಾಣಿಕ ಸೇರಿ ಅದರ ದ್ರವ್ಯರಾಶಿ ಇದೆ 1000 ಕೆಜಿ ಇದೆ ಹಂಗಾದ್ರೆ ಬ್ರೇಕ್ ನ ಮೇಲೆ ಬೀರಲ್ಪಟ್ಟಂತ ಬಲದ ಪರಿಮಾಣ ಏನೋ ಪರಿಮಾಣ ಎಷ್ಟಪ್ಪ ಅಂದ್ರೆ 7500 ನ್ಯೂಟನ್ ಬಲದ ಪರಿಮಾಣ ಎಷ್ಟು 7500 ನ್ಯೂಟನ್ ನೆಕ್ಸ್ಟ್ ಲೆಕ್ಕವನ್ನು ನೋಡೋಣ ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ 5 ನ್ಯೂಟನ್ ರಷ್ಟು ಬಲವು m1 ದ್ರವ್ಯರಾಶಿಯ ಮೇಲೆ ವರ್ತಿತವಾದಾಗ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ನಷ್ಟು ವೇಗೋತ್ಕರ್ಷವನ್ನು ಮತ್ತು m2 ದ್ರವ್ಯರಾಶಿಯ ಮೇಲೆ ವರ್ತಿತವಾದಾಗ 20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ನಷ್ಟು ವೇಗೋತ್ಕರ್ಷವನ್ನು ಉಂಟು ಮಾಡುತ್ತದೆ ಈ ಎರಡು ದ್ರವ್ಯರಾಶಿಗಳು ಒಟ್ಟುಗೂಡಲ್ಪಟ್ಟರೆ ಇದೇ ಬಲವು ಉಂಟು ಮಾಡಬಹುದಾದ ವೇಗೋತ್ಕರ್ಷ ಎಷ್ಟು ವೇಗೋತ್ಕರ್ಷ ಎಷ್ಟು ಹಾಗಾದ್ರೆ ಅವರು ಏನು ಮಾಡಿದ್ರು ಅಂದ್ರೆ ಎರಡೂ ಕಾಯಗಳ ಮೇಲೆ ವರ್ತಿತವಾಗುವಂತ ಬಲವನ್ನು ಕೊಟ್ಟಿದ್ದಾರೆ ಎಷ್ಟಿದೆಪ್ಪ ಅಂದ್ರೆ 5 ನ್ಯೂಟನ್ ಇದೆ ಇನ್ನ ನಾವೇನ್ ಮಾಡಬೇಕಾಗಿದೆ ಅಂದ್ರೆ m1 ಕಾಯದ ಮತ್ತು m2 ಕಾಯದ ರಾಶಿಯನ್ನು ಕಂಡುಹಿಡಿಬೇಕಾಗಿದೆ ಏನು ಮಾಡಬೇಕಾಗಿದೆ m1 ಕಾಯದ ರಾಶಿಯನ್ನು ಕಂಡುಹಿಡಿಬೇಕಾಗಿದೆ m2 ಕಾಯದ ರಾಶಿಯನ್ನು ಕಂಡುಹಿಡಿಬೇಕಾಗಿದೆ ಆಮೇಲೆ m1 ಕಾಯದ ವೇಗೋತ್ಕರ್ಷ ಎಷ್ಟು a1 = 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್
ಆಮೇಲೆ ಎಫ್ ಟು ಕಾಯದ ದ್ರವ್ಯರಾಶಿಗೆ ಅನುಗುಣವಾಗಿ ವರ್ಧಿತವಾದದ್ದು ಎ ಟು ಇಸ್ ಈಕ್ವಲ್ ಟು 20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಾದ್ರೆ ಈ ಎರಡೂ ಕಾಯಗಳ ದ್ರವ್ಯರಾಶಿ ಒಟ್ಟುಗೂಡಲ್ಪಟ್ರೆ ಎಂ ಒನ್ ಪ್ಲಸ್ ಎಂ ಟು ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಆಮೇಲೆ ಏನ್ಮಾಡ್ರಿ, ಇದೇ ಬಲವು ಉಂಟು ಮಾಡಬಹುದಾದ ವೇಗೋತ್ಕರ್ಷ ಎಷ್ಟು, ಇದೇ ಬಲವು ಉಂಟು ಮಾಡಬಹುದಾದ ವೇಗೋತ್ಕರ್ಷ ಎಷ್ಟು, ಎ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ನೋಡ್ರಿ ಎಷ್ಟು ಕಡೆ ಕ್ವಶನ್ ಮಾರ್ಕ್ ಅನ್ನ ಹಾಕಿದ್ವಿ ನಾವು, ಅಷ್ಟನ್ನೆಲ್ಲ ಕಂಡುಹಿಡಿಯಬೇಕಾಗಿದೆ. ನಮಗೆ ಈಗಾಗಲೇ ನ್ಯೂಟನ್ ಸಾರಿ ಚಲನೆಯ ಎರಡನೇ ನಿಯಮದ ಪ್ರಕಾರ ಎಫ್ ಇಸ್ ಈಕ್ವಲ್ ಟು ಎಂ ಎ ಅಂತ ಗೊತ್ತಿದೆ. ಹಂಗಾದ್ರೆ ಈ ಫಾರ್ಮುಲಾ ನಾವ್ ಏನ್ ಕಂಡುಹಿಡಿಬೇಕಾಗಿದೆ, ಎಂ ಕಂಡುಹಿಡಿಬೇಕಾಗಿದೆ. ಎಂ ಕಂಡುಹಿಡಿಬೇಕಾಗಿದ್ರೆ ಏನಪ್ಪಾ ಅಂದ್ರೆ ಎಫ್ ಡಿವೈಡೆಡ್ ಬೈ ಎ ಇಸ್ ಈಕ್ವಲ್ ಟು ಎಂ ಆಗ್ತದೆ, ಅಥವಾ ಎಂ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಎ. ಹಾಗಾದ್ರೆ ಏನಪ್ಪಾ ಅಂದ್ರೆ ಎಂ ಒನ್ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಎ ಒನ್, ಎಂ ಒನ್ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಎ ಒನ್. ಹಾಗಾದ್ರೆ ಎಂ ಒನ್ ಇಸ್ ಈಕ್ವಲ್ ಟು ಎಫ್ ಎಷ್ಟಿದೆ, 5 ನ್ಯೂಟನ್ ಇದೆ. ಎ ಒನ್ ಎಷ್ಟಿದೆ, ಎ ಒನ್ ಎಷ್ಟಿದೆ, 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಹಾಗಾದ್ರೆ 5 1 5 2 ಹೌದಾ. ಹಾಗಾದ್ರೆ ಎಂ ಒನ್ ಇಸ್ ಈಕ್ವಲ್ ಟು 0.50 kg ರಾಶಿ, 0.50 kg. ಇನ್ನ ಎಂ ಟು ಅನ್ನ ಕಂಡುಹಿಡಿಯೋಣ. ಎಂ ಒನ್ ಕಂಡುಹಿಡಿದ್ವಿ, ಇನ್ನೇನು ಕಂಡುಹಿಡಿಯೋಣ, ಎಂ ಟು ಅನ್ನು ಕಂಡುಹಿಡಿಯೋಣ. ಎಂ ಟು ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಎ ಟು, ಎಫ್ ಡಿವೈಡೆಡ್ ಬೈ ಎ ಟು. ಹಾಗಾದ್ರೆ ಎಂ ಟು ಇಸ್ ಈಕ್ವಲ್ ಟು 5 ನ್ಯೂಟನ್ ಡಿವೈಡೆಡ್ ಬೈ 5 ನ್ಯೂಟನ್ ಡಿವೈಡ್ ಬೈ ಎ ಟು ಎಷ್ಟಿದೆ, 20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. 5 1 5 4. ಹಾಗಾದ್ರೆ ಎಂ ಟು ಇಸ್ ಈಕ್ವಲ್ ಟು 0.25 kg. ನಮ್ಗೇನ್ ಸಿಕ್ತಿದ, ಎಂ ಒನ್ ಮತ್ತು ಎಂ ಟು ಸಿಕ್ತು, ಎಂ ಒನ್ ಕಾಯದ ರಾಶಿ ಮತ್ತು ಎಂ ಟು ಕಾಯದ ರಾಶಿ. ಈಗ ಎಂ ಒನ್ ಮತ್ತು ಎಂ ಟು ಕಾಯಗಳ ಏನ್ ಮಾಡಿದಾರೆ ಅಂದ್ರೆ ಎರಡೂ ದ್ರವ್ಯ ರಾಶಿಗಳು ಒಟ್ಟುಗೂಡಲ್ಪಟ್ರೆ ಏನು, ಎರಡು ದ್ರವ್ಯರಾಶಿಗಳು ಒಟ್ಟುಗೂಡಲ್ಪಟ್ರೆ, ಒಟ್ಟುಗೂಡಲ್ಪಟ್ರೆ ಹಂಗಾದ್ರೆ ಏನಾಗ್ತದ, ಎಂ ಒನ್ ಪ್ಲಸ್ ಎಂ ಟು ಆಗ್ತದ. ಅದನ್ನ ಕಂಡುಹಿಡಿಯಬೇಕಾಗಿದೆ. ಎಂ ಒನ್ ಎಷ್ಟಿದೆ, 0.50 ಪ್ಲಸ್ 0.25. ಹಂಗಾದ್ರೆ ಎಂ ಒನ್ ಪ್ಲಸ್ ಎಂ ಟು ಏನಾಗ್ತದ ಅಂದ್ರೆ ಒಟ್ಟು ರಾಶಿ 0.75 kg ಆಗ್ತದೆ, 0.75 kg. ಇನ್ನೇನ್ ಕಂಡಿಡಿ ಅಂತ ಹೇಳಿದಾರೆ ಅವರು, ವೇಗೋತ್ಕರ್ಷವನ್ನ ಕಂಡಿಡಿ ಅಂತ ಹೇಳಿದ್ದಾರೆ. ಹಂಗಾದ್ರೆ ವೇಗೋತ್ಕರ್ಷ ಎ ಇಸ್ ಈಕ್ವಲ್ ಟು ಎಫ್ ಇಸ್ ಈಕ್ವಲ್ ಟು ಎಂ ಎ ಇದೆ. ಹಂಗಾದ್ರೆ ಎ ಕಂಡಿಡಿಯಬೇಕಾಗಿದೆ, ಎಫ್ ಡಿವೈಡ್ ಬೈ ಎಂ ಆಗ್ತದೆ, ಎಫ್ ಡಿವೈಡ್ ಬೈ ಆಗ್ತದೆ ಎಂ ಆಗ್ತದೆ. ಹಂಗಾದ್ರೆ ಎ ಇಸ್ ಈಕ್ವಲ್ ಟು 5 ನ್ಯೂಟನ್ ಡಿವೈಡ್ ಬೈ 0.75 kg, 0.75 kg. ಹಂಗಾದ್ರೆ ಎ ಇಸ್ ಈಕ್ವಲ್ ಟು ನೋಡ್ರಿ 0.75 ಇದೆ, ಈ ಪಾಯಿಂಟ್ ಈ ಕಡೆ ಒಯ್ತೀನಿ, ಹಂಗಾದ್ರೆ ಮೇಲೊಂದು 0 ಹೆಚ್ಚಾಗ್ತದೆ. ಈ ಪಾಯಿಂಟ್ ಅನ್ನ ಮತ್ತೊಂದು ಆ ಕಡೆ ಒಯ್ತೀನಿ, 75 ಆಗ್ತದೆ, 75 ಅಂದ್ರೆ ಮತ್ತೊಂದು 0 ಹೆಚ್ಚಾಗ್ತದೆ. ಹಂಗಾದ್ರೆ ಇನ್ನು 500 ಡಿವೈಡೆಡ್ ಬೈ 75, ನಾನು ಸಿಂಪ್ಲಿಫೈ ಮಾಡೋಕ್ಕೋಸ್ಕರ ಈಸಿ ಆಗಲಿ ಅಂತ ಮಾಡ್ಕೊಂಡಿದ್ದೀನಿ, ನೀವು ಡೈರೆಕ್ಟ್ ಆಗಿ ಬಿಡಿಸ್ಬೋದು ಹೌದಾ. ಹಂಗಾದ್ರೆ 75 1 75 6 75 6 ಹೌದಾ, 75 6 ಎಷ್ಟು ಬರ್ತದಪ್ಪ ಅಂದ್ರೆ 450. 450 ಅಂದ್ರೆ 50 ಉಳಿತು, ಎಷ್ಟು ಉಳಿತು, 50 ಉಳಿತು. ಮತ್ತೆ 500 ಮಾಡ್ಕೊಳ್ತೀನಿ, ಮತ್ತೆ 500 ಮಾಡ್ಕೊಂಡಾಗ 0.6, ಒಂದು 0 ಹೆಚ್ಚು ಮಾಡ್ಕೊಂಡ್ವಿ, 50 ಇದ್ದದ 500 ಮಾಡ್ಕೊಂಡ್ವಿ ಅಂದ್ರೆ ಒಂದು 0.2 0 ಹೆಚ್ಚು ಮಾಡ್ಕೊಂಡ್ವಿ. ಆಮೇಲೆ ಮತ್ತೆ 6 ಬರ್ತದೆ, ಅದಾದ ನಂತರನು 6 ಬರ್ತದೆ, ಅದ್ರ ಬದಲಾಗಿ 6 7 ಅಂತ ತಗೊಂಡು ಎ ಇಸ್ ಈಕ್ವಲ್ ಟು ಅದೇ ಏನ್ ಕೇಳಿದಾರೆ ಅವರು, ಉಂಟ ಮಾಡಬಹುದಾದ ವೇಗೋತ್ಕರ್ಷ 6.67 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಉಂಟಾಗುವಂತಹ ವೇಗೋತ್ಕರ್ಷ, ಉಂಟಾಗುವಂತಹ ವೇಗೋತ್ಕರ್ಷ ಎ ಇಸ್ ಈಕ್ವಲ್ ಟು 6.67 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವೆರಿ ಸಿಂಪಲ್ ಆದಂತಹ ಲೆಕ್ಕ ಇದೆ. ಮೊದಲು ಏನ್ ಮಾಡ್ಕೋಬೇಕಂದ್ರೆ ಎರಡೂ ಕಾಯಗಳ ರಾಶಿಯನ್ನು ಕಂಡುಹಿಡ್ಕೋಬೇಕು. ಎರಡೂ ಕಾಯಗಳ ರಾಶಿಯನ್ನು ಒಟ್ಟುಗೂಡಿಸಿದಾಗ ನಮ್ಗೆ ಏನಾಗ್ತದೆ ಅಂದ್ರೆ ಎರಡೂ ಕಾಯಗಳ ಒಟ್ಟು ರಾಶಿ ಸಿಗ್ತದೆ. ಎರಡೂ ಕಾಯಗಳ ಒಟ್ಟು ರಾಶಿ ಆಧಾರದ ಮೇಲೆ ಎರಡೂ ಕಾಯಗಳಲ್ಲಿ ವರ್ತಿಸುವಂತ ಬಲ ಏನಿದೆ, ಸೇಮ್ ಇದೆ, 5 ನ್ಯೂಟನ್ ಇದೆ. ಹಂಗಾದ್ರೆ 5 ನ್ಯೂಟನ್ ಡಿವೈಡೆಡ್ ಬೈ 0.75 kg ಮಾಡಿದಾಗ ನಮ್ಗೆ ಏನು ಕಾಯ ಹೊಂದುತ್ತಿರುವಂತ ವೇಗೋತ್ಕರ್ಷ ಗೊತ್ತಾಗ್ತದೆ. ಕಾಯ ಹೊಂದುತ್ತಿರುವಂತ ವೇಗೋತ್ಕರ್ಷ ಎಷ್ಟಪ್ಪ ಅಂದ್ರೆ 6.67 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವೆರಿ ಸಿಂಪಲ್ ಆದಂತ ಆನ್ಸರ್. ಇನ್ನು ನೆಕ್ಸ್ಟ್ ಲೆಕ್ಕವನ್ನು ಬಿಡಿಸೋಣ.
ನೋಡ್ರಿ, ನಾವು ಬಿಡಿಸ್ತಾ ಇರುವಂತಹ ಲೆಕ್ಕಗಳು ಟೆಕ್ಸ್ಟ್ ಬುಕ್ ಮಿಡಲ್ ಇರುವಂತಹ ಲೆಕ್ಕಗಳು, ಈ ಲೆಕ್ಕಗಳಲ್ಲಿ ಐದೇದು ಕೊನೆಯದು. ಆಮೇಲೆ ಉಳಿದ ಲೆಕ್ಕಗಳನ್ನ ಮತ್ತೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡಿ ಹಾಕುವಂತ ಕೆಲಸ ಮಾಡ್ತೀನಿ. ಹೌದಾ? ಹಂಗಾದ್ರೆ ನೋಡ್ರಿ, ಇಲ್ಲಿ ಲಾಸ್ಟ್ ಲೆಕ್ಕ. 20 ಗ್ರಾಂ ದ್ರವ್ಯರಾಶಿಯ ಚೆಂಡೊಂದು ಮೇಜಿನ ಮೇಲೆ ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಚೆಂಡನ್ನ ನಿಶ್ಚಲ ಸ್ಥಿತಿಗೆ ತರುವಲ್ಲಿ ಮೇಜು ಅದರ ಮೇಲೆ ಉಂಟು ಮಾಡುವ ಬಲ ಎಷ್ಟು? F=? ಬಲವನ್ನ ಕಂಡುಹಿಡಿಯಬೇಕಾಗಿದೆ. ಹಂಗಾದ್ರೆ ಚೆಂಡಿನ ಆರಂಭಿಕ ವೇಗ ಗ್ರಾಫ್ ಅನ್ನ ನೋಡಿಕೊಂಡು, ವೇಗ ಕಾಲ ನಕ್ಷೆ ಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪ ವೇಗ ಕಾಲ ನಕ್ಷೆ, ಏನಪ್ಪ ಅಂದ್ರೆ ಗ್ರಾಫ್ ಕೊಟ್ಟಿದ್ದಾರೆ. 1 ಸೆಂಟಿಮೀಟರ್ = 5 ms/s. ಆಮೇಲೆ 1 ಸೆಂಟಿಮೀಟರ್ = 1 ಸೆಕೆಂಡ್. ಹಿಂಗೆ ನಾನು ತಗೊಂಡು ಗ್ರಾಫ್ ಅನ್ನ ರಚಿಸಿದ್ದೀನಿ. ಹಾಗಾದ್ರೆ ಈ ಗ್ರಾಫ್ನ ಅನುಗುಣವಾಗಿ ಏನು ಆರಂಭಿಕ ವೇಗ ಎಷ್ಟಿದೆಯಪ್ಪ ಅಂದ್ರೆ, ಆರಂಭಿಕ ವೇಗ U = 20 ms/s. ಅಂತಿಮ ವೇಗ ಎಷ್ಟಿದೆ? V = 0 ms/s. ಯಾಕೆ ಕಾಯ ಏನಾಗಿದೆ 10 ಸೆಕೆಂಡ್ಗಳಲ್ಲಿ 0 ms/s ಹೋಗಿ ಮುಟ್ಟಿದೆ. ಹಂಗಾದ್ರೆ 0 ms/s. ಆಮೇಲೆ ಏನು ತೆಗೆದುಕೊಂಡಂತ ಒಟ್ಟು ವೇಳೆ T = ಎಷ್ಟಿದೆ? 10 ಸೆಕೆಂಡ್ ಇದೆ ನೋಡ್ರಿ. T = ಎಷ್ಟಿದೆ? 10 ಸೆಕೆಂಡ್ ಇದೆ. ಹಂಗಾದ್ರೆ ಏನ್ಪ ಸಾರಿ ವೆರಿ ಸಾರಿ 20 ಇದು ನೋಡ್ರಿ cm/s ಇದೆ. ಅದು ಏನಿದೆ? cm/s ಇದೆ. ಇಲ್ಲೂ ಕೂಡ ಏನು cm/s. ಹಂಗಾದ್ರೆ ನಾವೇನ್ ಮಾಡೋಣ ಅಂದ್ರೆ, ಈ ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. ಕಾಯದ ರಾಶಿಯನ್ನು ಕೊಟ್ಟಿದ್ದಾರೆ. M = ಎಷ್ಟಿದೆ? 20 ಗ್ರಾಮ್ ಇದೆ. ಹಂಗಾದ್ರೆ ಇದನ್ನ ನಾವು ಕೆಜಿ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಏನಾಗ್ತದೆ ಅಂದ್ರೆ, 20/1000 ಗ್ರಾಂ. 20 ನೋಡ್ರಿ, ಇಷ್ಟೇನಪ್ಪ ಅಂದ್ರೆ ಅವ್ರು ಕೊಟ್ಟಂತ ದತ್ತಾಂಶ ಇದೆ. ಏನು U = 20 cm/s, V = 0 cm/s, T = 10 ಸೆಕೆಂಡ್, F = ? M = 20 ಗ್ರಾಮ್ ಅನ್ನ ನಾವೇನ್ ಮಾಡಿದೀವಿ ಅಂದ್ರೆ ಕೆಜಿ ಕನ್ವರ್ಟ್ ಮಾಡ್ಕೋಬೇಕಾದ್ರೆ 20/1000 ಕೆಜಿ ಅಂತ ಮಾಡ್ಕೊಂಡಿದ್ದೀವಿ. ಹಂಗಾದ್ರೆ ನಾವು ಮೊದಲು ವೇಗೋತ್ಕರ್ಷವನ್ನು ಕಂಡುಹಿಡಿಯೋಣ. A = V - U/T. ಹಾಗಾದ್ರೆ ವಿ ಎಷ್ಟಿದೆ ಅಂದ್ರೆ, A = V ಎಷ್ಟಿದೆ? 0 cm/s ಇದೆ. ಆಮೇಲೆ ಯು ಎಷ್ಟಿದೆ ಅಂದ್ರೆ 20 cm/s ಇದೆ. ಡಿವೈಡೆಡ್ ಬೈ ಟಿ ಎಷ್ಟಿದೆ ಅಂದ್ರೆ 10, 1, 10, 2. ಹಾಗಾದ್ರೆ A = -2 cm/s ಸಿಕ್ತು ನಮಗೆ. cm/s ಸಿಕ್ತು. ಹಾಗಾದ್ರೆ ಇದನ್ನೇ ನಾವು ms/s ಕನ್ವರ್ಟ್ ಮಾಡ್ಕೋಬೇಕಾದ್ರೆ A = -2 / 100. ಯಾಕಂದ್ರೆ ಒಂದು ಮೀಟರ್ ಅಲ್ಲಿ 100 cm ಇರ್ತಾವ. ಎಷ್ಟು ಇರ್ತಾವ? 100 cm ಇರ್ತಾವ. ಹಾಗಾದ್ರೆ A = 0.02, 2 ಡಿಜಿಟ್, 0.02 ms/s, ms/s². ಹೌದಾ? sec² ಹೌದಾ? ಯುನಿಟ್ ಕರೆಕ್ಟ್ ಆಗಿ ಬರೀಬೇಕು. ಇದು ವೇಗೋತ್ಕರ್ಷ ಸಿಕ್ತು. ಇದೇನ್ ಸಿಕ್ತು? ವೇಗೋತ್ಕರ್ಷ ಸಿಕ್ತು. ಅವ್ರ ಬಲ ಏನೋ ಕಂಡಿಡಿ ಅಂತ ಹೇಳಿದಾರ. ಬಲ ಏನ್ ಮಾಡಿ ಅಂತ ಹೇಳಿದಾರ? ಕಂಡಿಡಿ ಅಂತ ಹೇಳಿದಾರ. ಹಂಗಾದ್ರೆ F = ma F = ma ಸೂತ್ರ ಅಂತ ನಮ್ಗೆ ಗೊತ್ತಿದೆ. ಹಂಗಾದ್ರೆ F = ma ಎಷ್ಟಿದೆ? 20/1000 ಇಂಟು ಝೀರೋ ಪಾಯಿಂಟ್ ಝೀರೋ ಟು. ಯಾಕೆ ವೇಗೋತ್ಕರ್ಷ A = 0.02 ಬಂದಿದೆ. ಹೌದಾ? ಆಮೇಲೆ ಏನು 0.02 ಏನು ಬಂದಿದೆ ಅಲ್ಲ, ಮೈನಸ್ ಇದೆ ನೋಡ್ರಿ. ಇಲ್ಲೂ ಕೂಡ ಏನಿದೆ ಅಂದ್ರೆ ಅದು ಮೈನಸ್ ಇದೆ. ಯಾಕೆ? ವೇಗೋತ್ಕರ್ಷ ವೇಗಾಪಕರ್ಷ ಉಂಟಾಗ್ತದೆ. ಕಾಯದ ವೇಗದಲ್ಲಿ ಕಡಿಮೆ ಆಗ್ತಾ ಇದೆ ನೋಡ್ರಿ. ಕಾಯ ವೇಗ ಇಳಿಕೆ ಆಗ್ತಾ ಇದೆ. ಹಂಗಂದ್ರೆ ವೇಗಾಪಕರ್ಷ ವೇಗಾಪಕರ್ಷ ಯಾವತ್ತು ಮೈನಸ್ ಅಲ್ಲಿ ಇರ್ತದೆ. ಋಣ ವೇಗೋತ್ಕರ್ಷವನ್ನು ಏನಂತ ಕೇಳ್ತೀವಿ? ವೇಗಾಪಕರ್ಷ. ಋಣ ವೇಗೋತ್ಕರ್ಷವನ್ನು ಏನ್ ಕೇಳ್ತೀವಿ? ವೇಗಾಪಕರ್ಷ. ಹಂಗಾದ್ರೆ 0 0 ಕ್ಯಾನ್ಸಲ್ ಆಯ್ತು. 0 0 ಕ್ಯಾನ್ಸಲ್ ಆಯ್ತು. 2 ಡಿವೈಡೆಡ್ ಬೈ ಏನಾಯ್ತು? ಸಾರಿ ವೆರಿ ಸಾರಿ 2 ಡಿವೈಡೆಡ್ ಬೈ ಏನಾಯ್ತು? 100 ಉಳಿತು. 2 ಡಿವೈಡೆಡ್ ಬೈ 100. ಹಂಗಾದ್ರೆ ಏನು F = ಏನು 2 × 0.02 0.04 ಆಗ್ತದೆ. 2 × 0.02 ಇದ್ದದ್ದು 0.04 ÷100 ಆಗ್ತದೆ. ಹಂಗಾದ್ರೆ ಇದನ್ನೇ ಹಿಂಗ್ ಬರಿಬೋದಪ್ಪ ಅಂದ್ರೆ, ಇದೇ 0 2 0 ಮೇಲೆ ಹೋದ್ರೆ 0.000 ಈ ಎರಡು ಜೀರೋಗಳ ಮೇಲೆ ಹೋಗ್ತಾವ. 4 ms. ಯಾಕೆ ಮೈನಸ್? ಇಲ್ಲಿ ಮೈನಸ್ ಇದೆ, ಅದಕ್ಕೆ ಇಲ್ಲೂ ಮೈನಸ್ ಬರ್ತದೆ, ಇಲ್ಲೂ ಮೈನಸ್ ಬರ್ತದೆ. ಹಂಗಾದ್ರೆ ಏನು
ಚೆಂಡನ್ನ ನಿಶ್ಚಲ ಸ್ಥಿತಿಗೆ ತರುವಲ್ಲಿ ಮೇಜು ಅದರ ಮೇಲೆ ಉಂಟು ಮಾಡುವಂತ ಬಲ ಎಷ್ಟಪ್ಪ ಅಂದ್ರೆ ಎಫ್ ಇಸ್ ಇಕ್ವಲ್ ಟು ಮೈನಸ್ 0.0004 ನ್ಯೂಟನ್, 0.0004 ನ್ಯೂಟನ್. ಹೌದಾ? ಇಷ್ಟು ಏನಪ್ಪ ಅಂದ್ರೆ ಬಲ ಮತ್ತು ಚಲನೆಯ ನಿಯಮಗಳು. ಮಿಡಲ್ ಕ್ವಶನ್ಸ್ ಅನ್ನ ಲೆಕ್ಕ ಬಿಡಿಸುವಂತ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಲೆಕ್ಕಗಳನ್ನು ಬಿಡಿಸುವಂತ ಲೆಕ್ಕಗಳನ್ನೇ ಬಿಡಿಸುವಂತ ಕೆಲಸ ಮಾಡಿದೆ. ಹೌದಾ? ನಾನು ಈಗಾಗಲೇ ಹೇಳಿದ್ದೀನಿ ಪಾಠ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರೂ ಥಿಯರಿ ಅವಶ್ಯಕತೆ ಇದೆ ಅಂದ್ರೆ ಥಿಯರಿ ಮೇಲೆ ಒಂದು ಸೆಪರೇಟ್ ಕ್ಲಾಸ್ ಮಾಡ್ತೀನಿ. ಆಮೇಲೆ ಇನ್ನು ನ್ಯೂಟನ್ನ ಚಲನೆಯ ಮೂರನೇ ನಿಯಮಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಲೆಕ್ಕಗಳಿದಾವ. ಆಮೇಲೆ ಟೆಕ್ಸ್ಟ್ ಬುಕ್ನ ಅಭ್ಯಾಸ ಪ್ರಶ್ನೆಗಳಂತೂ ಎಲ್ಲಾನು ಲೆಕ್ಕಗಳಿದಾವ. ಹೌದಾ? ಒಂದೊಂದು ವಿಡಿಯೋದಲ್ಲಿ ಮೂರು ನಾಲ್ಕು ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ. ಒಂದು 5-6-7 ವಿಡಿಯೋದಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಬಲ ಮತ್ತು ಚಲನೆಯ ನಿಯಮಗಳು ಅಭ್ಯಾಸ ಪ್ರಶ್ನೆಗಳನ್ನ ಬಿಡಿಸುವಂತ ಕೆಲಸ ಮಾಡ್ತೀನಿ. ಹೌದಾ? ನಿಮ್ಗೇನಾದ್ರೂ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ತದ ಅಂತ ಅನ್ಸಿದ್ರೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡುವಂತ ಕೆಲಸ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹೌದಾ? ನಾನು ಸ್ವಲ್ಪ ಗಡಿಬಿಡಿ ಗಡಿಬಿಡಿ ಮಾಡಿ ಹೇಳುವಂತ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೂ ತಿಳಿಸುವಂತ ಪ್ರಯತ್ನ ಇದೆ, ಅದಕ್ಕೆ ತಿಳಿದಿದೆ ಅಂದ್ರೆ ಲೈಕ್ ಮಾಡ್ರಿ. ಹೌದಾ? ಥ್ಯಾಂಕ್ ಯು ಸೋ ಮಚ್.